ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಕಿರಣ್ ಕಾಂಬ್ಳೆ ಮಾಡೋ ನಮಸ್ಕಾರಗಳು. ಗೆಳೆಯರೇ, ಈಗ ತಾನೇ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಹಲವಾರು ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಗೆಳೆ, ಓಕೆ, ನಾನು ಈ ವಿಡಿಯೋ ಮುಖಾಂತರ ಯಾವ ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ, ಓಕೆ, ಅದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಎಷ್ಟಿರಬೇಕು, ಆದಾದ್ಮೇಲೆ ಗೆಳೆ ಇದು ಈ ಹುದ್ದೆಗೆ ಎಷ್ಟು ಸಂಬಳ ಇರುತ್ತೆ, ಮತ್ತು ಮಿನಿಮಮ್ ಏಜು ಮತ್ತು ಮ್ಯಾಕ್ಸಿಮಮ್ ಏಜು, ಮತ್ತು ಅರ್ಜಿಯನ್ನು ಯಾವ ಥರ ತುಂಬೋದು ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಈ ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಗೆಳೆ, ಇದೇ ತರಹದ ಎಜುಕೇಶನ್ ನ್ಯೂಸ್ಗೋಸ್ಕರ ನೋಡ್ತಾ ಇರಿ ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್. ಇಲ್ಲಿ ಖಾಲಿ ಇರುವ 27 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗಳಿಗೆ ಸೇರ ಬಯಸುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಧಿಸೂಚನೆಯನ್ನು ಓದಬಹುದು. ಈಗ ಅಧಿಸೂಚನೆಯಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಧಿಸೂಚನೆಯನ್ನ ಓದುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಅಧಿಸೂಚನೆಯಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಎಲ್ಲವನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ನಿಮಗೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿರ್ತೇನೆ, ನೀವೆಲ್ಲ ಅದನ್ನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲಿದ್ದಾರೆ, ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ನಾನು ಏನ್ ಹೇಳ್ತಿದ್ದೇನೆ ಅನ್ನೋದನ್ನ ಸ್ವಲ್ಪ ನಿಮ್ಗೆ ಕಿವಿಯಲ್ಲಿ ಹಾಕೊಂಡಿದ್ದಾರೆ. ದಯವಿಟ್ಟು ಕಾನ್ಸಂಟ್ರೇಟ್ ಆಗಿ ನನ್ನ ವಿಡಿಯೋ ನೋಡಬೇಕು, ಓಕೆ. ಆಮೇಲೆ ನಿಮ್ಗೆ ಕಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನನ್ನ ವಿಡಿಯೋನಲ್ಲಿ ಪ್ರತಿಯೊಂದು ವಿಷಯನ ನಾನು ಎಕ್ಸ್ಪ್ಲೈನ್ ಮಾಡಿರ್ತೇನೆ ಮತ್ತು ತಿಳಿಸ್ಕೊಟ್ಟಿರ್ತೇನೆ, ಓಕೆ. ಅದಾದ್ಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಗಾರಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ 10ನೇ ತರಗತಿಗಾರಿ 10ನೇ ತರಗತಿಯವರು ಕೂಡ ಅಪ್ಲೈ ಮಾಡಬಹುದು. ಆದಾದ್ಮೇಲೆ ತತ್ಸಮಾನ ವಿದ್ಯಾರ್ಹತೆ ಅಥವಾ ಪದವಿ ವಿದ್ಯಾರ್ಹತೆಯನ್ನು ಮಾನ್ಯತೆ ಪಡೆದ ಬೋರ್ಡ್ ಅಥವಾ ಸಂಸ್ಥೆ ವಿಶ್ವವಿದ್ಯಾಲಯದಿಂದ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಗೆಳೆಯರೆ, ಅವರೇನು ಹೇಳ್ತಾ ಇದಾರೆ, ನೀವು 10ನೇ ತರಗತಿ ಕಂಪ್ಲೀಟ್ ಮಾಡಿದ್ರು ಅರ್ಜಿಯನ್ನು ಸಲ್ಲಿಸಬಹುದು, PUC ಕಂಪ್ಲೀಟ್ ಮಾಡಿದ್ರು ಅರ್ಜಿಯನ್ನು ಸಲ್ಲಿಸಬಹುದು, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರು ಅರ್ಜಿಯನ್ನು ಸಲ್ಲಿಸಬಹುದು, ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಅರ್ಜಿಯನ್ನು ಸಲ್ಲಿಸಬಹುದು. ಡಿಪ್ಲೊಮಾ ಇನ್ ದಿ ಸೆನ್ಸ್ ಇಟ್ ಕುಡ್ ಬಿ ಎನಿಥಿಂಗ್, ನಿಮ್ದು ಯಾವುದೇ ಒಂದು ಸ್ಟ್ರೀಮ್ ಇರಲಿ, ಸಿವಿಲ್ ಇರಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರಲಿ, ಎಲೆಕ್ಟ್ರಿಕಲ್ ಇರಲಿ, ಮೆಕಟ್ರಾನಿಕ್ಸ್ ಇರಲಿ, ಕಂಪ್ಯೂಟರ್ ಸೈನ್ಸ್ ಇರಲಿ, ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಡಿಗ್ರಿ ನೀವು ಯಾವುದೇ ಒಂದು ಸ್ಟ್ರೀಮ್ನಲ್ಲಿ ಮುಗಿಸಿರಲಿ, ಇಂಜಿನಿಯರಿಂಗ್ ಆಗಿರಲಿ, BCOM ಆಗಿರಲಿ, BSc ಆಗಿರಲಿ, ಗೆಳೆಯರೆ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಯಾವುದೇ ಒಂದು ನಿಮ್ಮ ಹತ್ರ ಡಿಗ್ರಿ ಇದ್ರೆ ಈ ಜಾಬ್ಗೆ ಅಪ್ಲೈ ಮಾಡಬಹುದು, ಓಕೆ. ಒಂದು ನೀವು ITI ಕಂಪ್ಲೀಟ್ ಮಾಡಿದ್ರು ಕೂಡ ಗೆಳೆಯರೆ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. 10ನೇ ತರಗತಿ ಕಂಪ್ಲೀಟ್ ಮಾಡಿದ್ರು ನೀವು ಅಪ್ಲೈ ಮಾಡಬಹುದು. ನೀವು ಅನ್ಬಹುದು ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಗೆಳೆ, ಎಸ್ ಗೆಳೆ, ಮುಂದ್ಗಡೆ ಒಂದು ವಿಷಯ ಇದೆ, ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ. 10ನೇ ತರಗತಿಯವರು ಆಗ್ಬೋದು, PUC ನವರು ಆಗ್ಬೋದು, ಮತ್ತೆ ಡಿಗ್ರಿಯವರು ಆಗ್ಬೋದು, ಅದ್ರ ಜೊತೆ ಒಂದು ಸರ್ಟಿಫಿಕೇಶನ್ ಕೂಡ ಬೇಕು, ಅದನ್ನ ನಿಮ್ ಇನ್ ಮುಂದೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಮತ್ತೆ ಅದರಲ್ಲಿ ಆಡ್ ಮಾಡ್ತಾರೆ ಅವರು, ಅಭ್ಯರ್ಥಿಯು ಇಂಗ್ಲಿಷ್ ಶೀಘ್ರ ಲಿಪಿ ಪರೀಕ್ಷೆಯಲ್ಲಿ ಪ್ರೌಢ ದರ್ಜೆ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಪ್ರೌಢ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು, ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಗೆಳೆ, ಅರ್ಥ ಆಯ್ತಾ? ಅದಾದ್ಮೇಲೆ ನೀವು ಏನೋ ಮುಗಿಸಿರಲಿ, SSLC ಮುಗಿಸಿರಲಿ, PUC ಮುಗಿಸಿರಲಿ, ಅಥವಾ ಡಿಗ್ರಿ ಮುಗಿಸಿರಲಿ, ಬಟ್ ಒಂದನ್ನ ನೀವು ಹೊಂದಿರಲೇಬೇಕು. ಏನೋ ಅದು, ಅಭ್ಯರ್ಥಿಯು ಇಂಗ್ಲಿಷ್ ಶೀಘ್ರ ಲಿಪಿ ಪರೀಕ್ಷೆಯಲ್ಲಿ ಪ್ರೌಢ ದರ್ಜೆ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಪ್ರೌಢ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು. ಆದಮೇಲೆ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು, ಓಕೆ. ಆದಮೇಲೆ ವಯೋಮಿತಿ ಬಂದ್ಬಿಟ್ಟಿದ್ದಾರೆ, March 4, 2020 ಅನ್ವಯ ಕನಿಷ್ಠ 18ರಿಂದ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಗರಿಷ್ಠ 35 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅವರೇನೇ ಹೇಳ್ತಿದ್ದಾರೆ, March 4, 2020 ಕನಿಷ್ಠ ನಿಮಗೆ 18 ವರ್ಷ ತುಂಬಿರಲೇಬೇಕು, ಮತ್ತೆ ಗರಿಷ್ಠ 35 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು, ಓಕೆ. OBC ಬಂದ್ಬಿಟ್ಟಿದ್ದಾರೆ, OBC ಅಭ್ಯರ್ಥಿಗಳಿಗೆ 3 ವರ್ಷ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅಂದ್ರೆ ಇನ್ ದ ಸೆನ್ಸ್ OBC ನವರಿಗೆ 35 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ. 35 ವರ್ಷ ಆಗಿದ್ರೆ ಒಂದು ನೀವು OBC ಅಭ್ಯರ್ಥಿ ಇದ್ದರೆ 3 ವರ್ಷ ಸರಿಲಿಕ್ಕೆ ಕೊಡ್ತಾರೆ, ಅಂದ್ರೆ 38 ವರ್ಷದವರೆಗೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆದಾದ್ಮೇಲೆ ಒಂದೇ ನೀವು SC ಅಥವಾ ST ಇದ್ರೆ 35 ವರ್ಷ ಮ್ಯಾಕ್ಸಿಮಮ್ ವಯಸ್ಸು, ಬಟ್ SC ಮತ್ತು ST ನವರಿಗೆ 40 ವರ್ಷದವರೆಗೂ ಅವರು ಅರ್ಜಿಗಳನ್ನ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದಾದ್ಮೇಲೆ ಗೆರೆ ವೇತನದ ಶ್ರೇಣಿ ಬಂದ್ಬಿಟ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯ ನೇಮಕಾತಿಯ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ತಿಂಗಳಿಗೆ 44,990 1,42,000 ರೂಪಾಯಿ ವೇತನವನ್ನು ನೀಡಲಾಗುವುದು. ಓಕೆ, ನಿಮ್ಗೆ 44,990 ಕಾಣಿಸ್ತಾ ಇದೆ, ಇದು ಸಂಬಳ ಅಲ್ಲ, ಆಗಿದ್ದಾರೆ ಸಂಬಳ ಅಲ್ಲ, ಇದು ಇದಕ್ಕೆ ಏನಂತಾರೆ, ಇದು ಪೇ ಸ್ಕೇಲ್ ಅಂತಾರೆ. 44,000ಗೆ 8,000 ಆಡ್ ಮಾಡಿ, ಅವಾಗ ಅದು ನಿಮ್ಗೆ ಏನಂತ ಗ್ರಾಸ್ ಸ್ಯಾಲ್ರಿ ಆಗುತ್ತೆ, ಓಕೆ, ಗ್ರಾಸ್ ಸ್ಯಾಲ್ರಿ.
ಆ 8,000 ದಿಂದ 3,000 ಮತ್ತೆ ಮೈನಸ್ ಮಾಡಿ ಅದು ನಿಮ್ಮ ಇನ್ ಹ್ಯಾಂಡ್ ಸ್ಯಾಲರಿ ಆಗುತ್ತೆ. ಯಾವುದೇ ಒಂದು ನೇಮಕಾತಿ ತಗೊಳ್ಳಿ ಅದ್ರಲ್ಲಿ ಒಂದು ಪೇ ಸ್ಕೇಲ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ SSLC ಬೇಸ್ ಮೇಲೆ ಏನು ಎಕ್ಸಾಮ್ ಆಗುತ್ತೆ ಅಲ್ಲ ಅದ್ರಲ್ಲಿ ಕೊಟ್ಟಿರ್ತಾರೆ 19,900, 21,500. ಅದು ನಿಮ್ಮ ಪೇ ಸ್ಕೇಲ್ ಇರ್ತೀವಿ, ಅದು ನಿಮ್ಮ ಇನ್ ಹ್ಯಾಂಡ್ ಸ್ಯಾಲರಿ ಆಗಿರಲ್ಲ. 19,900 ಅಂದ್ರೆ ಅದು ನಿಮ್ಮ ಪೇ ಸ್ಕೇಲು. ಅದಕ್ಕೆ 8,000 ರೂಪಾಯಿನ ಆಡ್ ಮಾಡಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಗ್ರಾಸ್ ಸ್ಯಾಲರಿ ಆಗುತ್ತೆ. ಅದರಿಂದ ಮೈನಸ್ 3,000 ರೂಪಾಯಿ ಮಾಡಿದ್ರೆ ಅದು ನಿಮ್ಮ ಇನ್ ಹ್ಯಾಂಡ್ ಸ್ಯಾಲರಿ ಆಗಿರುತ್ತೆ. ಗ್ರಾಸ್ ಸ್ಯಾಲರಿ ನಿಮ್ ಪೂರ್ತಿ ಅಕೌಂಟ್ ಅಲ್ಲಿ ಬರುತ್ತೆ, ಬಟ್ ಎಲ್ಲ ಕಟ್ ಆಗಿ ಇನ್ ಹ್ಯಾಂಡ್ 3,000 ನೀವು ಕಡಿಮೆ ಮಾಡಬೇಕು 8,000 ಆಡ್ ಮಾಡಿದ್ಮೇಲೆ. ಓಕೆ, ಇಷ್ಟ ಆಗಿ ಇಷ್ಟಪಡ್ತೀನಿ. ಆದಾದ್ಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಶೀಘ್ರಲಿಪಿ ಪರೀಕ್ಷೆ, ಬೆರಳಚ್ಚು ಪರೀಕ್ಷೆ ಮತ್ತು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಇನ್ ದ ಸೆನ್ಸ್ ಶೀಘ್ರಲಿಪಿ ಪರೀಕ್ಷೆ ಇರುತ್ತೆ. ಶೀಘ್ರಲಿಪಿ ಇನ್ ದ ಸೆನ್ಸ್ ಯಾವುದೋ ನಿಮ್ಗೊಂದು ನೋಟ್ ಕೊಡ್ತಾರೆ, ಇಲ್ಲ ಯಾವುದೋ ಒಂದು ಪ್ರಬಂಧ ಕೊಡ್ತಾರೆ, ಅದನ್ನ ನೀವು ಕಂಪಲ್ಸರಿ ಬರಿಲೇಬೇಕು. ಮತ್ತೆ ಸ್ಪೀಡ್ ಕೂಡ ಇರುತ್ತೆ, ಸ್ಪೀಡ್ ಅನ್ನ ನೀವು ಅವ್ರಿಗೆ ತೋರಿಸ್ಬೇಕು. ಒಂದ್ವೇಳೆ ಪಾಸ್ ಆದ್ರೆ ಮಾತ್ರ ನಿನ್ನ ಸೆಕೆಂಡ್ ರೌಂಡ್ಗೆ ಹಾಕ್ತಾರೆ. ಸೆಕೆಂಡ್ ರೌಂಡ್ನಲ್ಲಿ ಏನಿರುತ್ತೆ ಅಂದ್ರೆ ಬೆರಳಚ್ಚು, ಓಕೆ ಶೀಘ್ರಲಿಪಿ ಪರೀಕ್ಷೆ ಆಯ್ತು, ಮತ್ತೆ ಬೆರಳಚ್ಚು ಪರೀಕ್ಷೆ ಆಗುತ್ತೆ. ಅದಾದ್ಮೇಲೆ ನೇರ ಸಂದರ್ಶನ ಕೂಡ ಇರುತ್ತೆ, ನೇರ ಅಂದ್ರೆ ಇಂಟರ್ವ್ಯೂ ಕೂಡ ಇರುತ್ತೆ. ಇಂಟರ್ವ್ಯೂನಲ್ಲಿ ನೀವು ಪಾಸ್ ಆದ್ರೆ ಈ ಜಾಬ್ ನಿಮ್ಗೆ ಫಿಕ್ಸು. ಓಕೆ, ಆದಾದ್ಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು, ಅರ್ಜಿ ಯಾವ ತರ ಇಟ್ಟಿದ್ದಾರೆ ಅಂದ್ರೆ, ಸಾಮಾನ್ಯ ಅಥವಾ ಒಬಿಸಿ ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ 400 ರೂಪಾಯಿಗಳನ್ನ ಇಡಲಾಗಿದೆ. ಆದಾದ್ಮೇಲೆ 200 ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಇಡಲಾಗಿದೆ. ಆದಾದ್ಮೇಲೆ ಪರಿಶಿಷ್ಟ ವರ್ಗ ಮತ್ತು ಅಂಗವಿಕಲ ಅರ್ಜಿ ಶುಲ್ಕವನ್ನು, ಐ ಆಮ್ ರಿಯಲಿ ಸಾರಿ, ಐ ಟೇಕ್ ಮೈ ವರ್ಡ್ಸ್ ಬ್ಯಾಕ್. ಯಾರೇ ಮತ್ತೊಂದು ಸಾರಿ ಓದ್ತೇನೆ. ಅರ್ಜಿದಾರರು ಸಾಮಾನ್ಯ ಅಥವಾ ಒಬಿಸಿ ಅವರಿಗೆ 400 ರೂಪಾಯಿ ಇಡಲಾಗಿದೆ. ಆದಾದ್ಮೇಲೆ 200 ರೂಪಾಯಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇಡಲಾಗಿದೆ. ಓಕೆ, ಅದಾದ್ಮೇಲೆ ಅರ್ಜಿ ಶುಲ್ಕವನ್ನು March 7, 2020 ಆನ್ಲೈನ್ ಅಥವಾ ಚಲನ್ ಮೂಲಕ ಪಾವತಿಸಬೇಕಾಗಿರುತ್ತದೆ. ಓಕೆ, ಇನ್ ದ ಸೆನ್ಸ್ ನೀವು ಈ ಹುದ್ದೆಗೆ ಅರ್ಜಿನ ಸಲ್ಲಿಸ ಬಯಸುವವರಿಗಾದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ತರದ ಆಫ್ಲೈನ್ ಇಲ್ಲ, ಇದರಲ್ಲಿ ಕಂಪಲ್ಸರಿ ನೀವು ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅರ್ಜಿನ ಸಲ್ಲಿಸಬಹುದು. ಯಾರು ಅರ್ಜಿಗಳನ್ನ ಸಲ್ಲಿಸಕ್ಕೆ ಬಯಸ್ತಾರೆ ಅವರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇಟ್ಟಿರ್ತೇನೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಅಧಿಸೂಚನೆಯನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೀವು ಅಲ್ಲಿಂದ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಈಗ ಓಕೆ, ಆದಾದ್ಮೇಲೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್, ಓಕೆ ಅಧಿಕೃತ ವೆಬ್ಸೈಟ್ ಅನ್ನ ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ನಲ್ಲಿ ಕೂಡ ಇಟ್ಟಿರ್ತೇನೆ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇಟ್ಟಿರ್ತೇನೆ, ತಾವು ಚೆಕ್ ಮಾಡ್ಕೊಳ್ಬಹುದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕರ್ನಾಟಕ ಹೈಕೋರ್ಟ್ ಅದು ನಮ್ದು ಏನು ಆಫಿಷಿಯಲ್ ವೆಬ್ಸೈಟ್ ಇದೆ ಅದಕ್ಕೆ ಹೋಗಿ ಮುಡ್ತೀರಾ. ಅಲ್ಲಿಂದ ನೀವು ಅರ್ಜಿಗಳನ್ನ ಕೂಡ ಸಲ್ಲಿಸಬಹುದು, ಮತ್ತೆ ಅಧಿಸೂಚನೆಯನ್ನು ಕೂಡ ಡೌನ್ ಮಾಡ್ಕೊಳ್ಬಹುದು. ಓಕೆ, ಭೇಟಿ ನೀಡಿ, ಅಲ್ಲಿ ಕೇಳಲಾಗಿರುವ ಮಾಹಿತಿಯನ್ನು ಭರ್ತಿ ಮಾಡುವ ಮೂಲಕ March 4, 2020 ರಾತ್ರಿ 11:59 ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಓಕೆ, ಲಾಸ್ಟ್ ಡೇಟ್ ಬಂದ್ಬಿಟ್ಟಿದ್ದಾರೆ 4/20. ಓಕೆ, March 4, 2020 ರಾತ್ರಿ 11:59 ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದಾದ್ಮೇಲೆ ಅರ್ಜಿ ಶುಲ್ಕವನ್ನು March 7, 2020 ಪಾವತಿಸಲು ಅವಕಾಶವಿರುತ್ತದೆ. ಅಂದ್ರೆ ಅರ್ಜಿ ಶುಲ್ಕ ಪಾವತಿಸಲು ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಅದೇನಂದ್ರೆ March 7, 2020 ನೀವು ಅರ್ಜಿನ ಸಲ್ಲಿಸಲೇಬೇಕು. ಓಕೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಲ್ಲಿ ಮತ್ತು ಹುದ್ದೆಗಳ ಬಗ್ಗೆ ಅಧಿಸೂಚನೆ ಓದಲು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಲಿಂಕ್ ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಇಷ್ಟ ಆಗಿ ಇಷ್ಟಪಡ್ತೀನಿ. ನಮ್ಮ ಈ ಚಾನಲ್ಗೆ ಯಾರು ಹೊಸಬಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಲವಾರು ಜನ ಏನ್ ಮಾಡಿದ್ದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ, ಬಟ್ ಬೆಲ್ ಐಕನ್ ಮೇಲೆ ಅವರು ಪ್ರೆಸ್ ಮಾಡಿಲ್ಲ. ಓಕೆ, ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ನಾನು ಯಾವುದೇ ಹೊಸ ನೋಟಿಫಿಕೇಶನ್ ಅಪ್ಡೇಟ್ ಮಾಡಿದ್ರೆ ಅವರಿಗೆ ನೋಟಿಫಿಕೇಶನ್ ಹೋಗಲಾಗಿದೆ. ಓಕೆ, ಇವಾಗಲೇ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬಟ್ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿಲ್ಲ ಅಂದ್ರೆ, ಇವಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಕಿರಣ್ ಕಾಂಬ್ಲೆ ನಾಲೆಜ್ ವರ್ಡ್ ಅಂತ ನೀವು ಯೂಟ್ಯೂಬ್ ಚಾನಲ್ ನಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ, ನನ್ನ ಫೋಟೋ ಬರುತ್ತೆ, ಅದರಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿದಾಗ ಆಲ್ ಅಂತ ಇರುತ್ತೆ, ಆಲ್ ಮೇಲೆ ನೀವು ಪ್ರೆಸ್ ಮಾಡಬೇಕು. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಮತ್ತು ನನ್ನ ವೆಬ್ಸೈಟ್ ಕೂಡ ಇದೆ, ಕಿರಣ್ ಕಾಂಬ್ಲೆ ನಾಲೆಜ್ ವರ್ಡ್ ವೆಬ್ಸೈಟ್ ಅಂತ ಹೇಳಿದ್ರೆ. ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ಬೇಕಂದ್ರೆ, ಅಪ್ಲೋಡ್ ಮಾಡ್ಬೇಕಂದ್ರೆ ಸ್ವಲ್ಪ 1-2 ಗಂಟೆ ತಗೊಳತ್ತೆ. 1-2 ಗಂಟೆ ಇನ್ ದ ಸೆನ್ಸ್ ಅದನ್ನ ಎಡಿಟ್ ಮಾಡಬೇಕು, ಎಡಿಟ್ ಮಾಡಾದ್ಮೇಲೆ ಅದನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಬೇಕು, ಕೀವರ್ಡ್ ರಿಸರ್ಚ್ ಮಾಡಬೇಕು, ಟ್ಯಾಗ್ ಹಾಕಬೇಕು. ಇಷ್ಟು ಸ್ವಲ್ಪ ಜಾಸ್ತಿ ಲಾಂಗ್ ಪ್ರಾಸೆಸ್ ಇದೆ. ಬಟ್ ನಮ್ಮ ವೆಬ್ಸೈಟ್ ನಲ್ಲಿ ಏನಾಗುತ್ತೆ ಅಂದ್ರೆ, ವಿತಿನ್ 5 ಮಿನಿಟ್ಸ್ ನಲ್ಲಿ ನಾವು ಯಾವ್ದೋ ಒಂದು ಹೊಸ ನೋಟಿಫಿಕೇಶನ್ ಬಂತಂದ್ರೂ ನಾವು ಏನ್ ಮಾಡ್ತೀವಿ, ಅಪ್ಡೇಟ್ ಮಾಡ್ಬಿಡ್ತೀವಿ ನಮ್ಮ ವೆಬ್ಸೈಟ್ ನಲ್ಲಿ. ಯಾಕಂದ್ರೆ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡೋದು ತುಂಬಾನೇ ಈಸಿ ಇವಾಗಿನ ಡೇಸ್ ನಲ್ಲಿ. ಓಕೆ, ನನ್ನ ವೆಬ್ಸೈಟ್ ನ ಕೂಡ ಸರ್ಚ್ ಮಾಡಿ
ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ವೆಬ್ಸೈಟ್ ಅಂತ ನೀವು ನನ್ನ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನನ್ನ ವೆಬ್ಸೈಟ್ ಓಪನ್ ಆಗುತ್ತೆ. ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ, ಸೆಕೆಂಡ್ ಆಗಿ ನನ್ನ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಹೊಸ ಹೊಸ ರೆಕ್ರೂಟ್ಮೆಂಟ್ ಸಿಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು, ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಎಸ್ ಎಸ್ ಎಲ್ ಸಿ ಜಾಬ್ಸು, ಪಿ ಯು ಸಿ ಜಾಬ್ಸು, ಎಲ್ಲ ತರಹದ ಅಪ್ಡೇಟ್ಗಳು ನನ್ನ ವೆಬ್ಸೈಟ್ನಲ್ಲಿ ಸಿಗುತ್ತವೆ. ಓಕೆ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ತರಹದ ಎಜುಕೇಶನ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್.